ನಮಸ್ತೆ ವೀಕ್ಷಕರೇ ಲಾಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ರ ನ್ಯಾಷನಲ್ ಟಿವಿ ನಾನು ರೇಣುಕಾ ಹರೀಶ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜೀವನಾಂಶ ಆದೇಶ ಪಡ್ಕೋಬೇಕಾದ್ರೆ ಹೆಣ್ಣು ಮಕ್ಕಳು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಯಾವ ಸಮಸ್ಯೆಗಳು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಅಂದ್ರೆ ಗಂಡ ಮೇಂಟೆನೆನ್ಸ್ ಕೊಡಬೇಕು ಅಂತ ಹೆಂಡತಿ ಹಾಕೋ ಮೇಂಟೆನೆನ್ಸ್ ಕೇಸ್ಗಳು ಎರಡು ಮೂರು ವರ್ಷ ಯಾವುದೇ ಆದೇಶ ಆಗದೆ ಇರೋದನ್ನ ನಾವು ನೋಡ್ತೀವಿ ಆಕೆ ಫೈಲ್ ಮಾಡಿ ಎರಡು ಮೂರು ನಾಲ್ಕು ಐದು ವರ್ಷಗಳೇ ಕಳೆದಿರ್ತವೆ ಆಕೆಗೆ ಯಾವುದೇ ಒಂದು ಮೇಂಟೆನೆನ್ಸ್ ಆದೇಶ ಆಗಿರೋದಿಲ್ಲ ಇಂಥ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡ್ತೀವಿ ಯಾಕೆ ಈ ರೀತಿ ಸ್ಟಾರ್ಟಿಂಗ್ ಪ್ರಿಲಿಮಿನರಿ ಇಶ್ಯೂಸ್ ಏನಿದೆ ಈ ಥರ ಒಂದು ಜೀವನಾಂಶ ಆದೇಶ ಪಡ್ಕೊಳ್ಳೋದ್ರಲ್ಲಿ ಅಂದ್ರೆ ವೀಕ್ಷಕರೇ ನೋಟಿಸ್ ಸ್ಟೇಜ್ ನಲ್ಲೇ ಎರಡು ಮೂರು ವರ್ಷ ಕಳೆದೋಗಿರುತ್ತೆ ಅಂದ್ರೆ ಆಕೆಗೆ ಸಫಿಷಿಯೆಂಟ್ ಆಗಿ ತನ್ನ ಗಂಡನಿಗೆ ನೋಟಿಸ್ ಅನ್ನ ತಲುಪಿಸೋಕೆ ಸಾಧ್ಯ ಆಗಿರೋದಿಲ್ಲ ಯಾಕೆ ಈ ರೀತಿ ಆಗಿರುತ್ತೆ ಅಂತಂದ್ರೆ ಗಂಡ ಹೆಂಡತಿ ಅದೊಂದು ಡಿಸ್ಪ್ಯೂಟ್ ಶುರು ಆಗ್ತದಂಗೆ ಥರ ಎಲ್ಲ ಕೋರ್ಟ್ ಕೇಸು ಅಂತ ಯಾವಾಗ ಓಡಾಡಕ್ಕೆ ಶುರು ಮಾಡ್ಕೋತಾರೋ ಅವಾಗ ಬೇರೆ ಬೇರೆ ವಾಸ ಮಾಡೋಕೆ ಶುರು ಮಾಡಿರ್ತಾರೆ ಮನೆಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ ಅದರಿಂದ ಆಕೆಗೆ ಮೇಂಟೆನೆನ್ಸ್ ಆದೇಶ ಪಡ್ಕೊಳ್ಳೋದಕ್ಕೆ ಯಾವ ಅಡ್ರೆಸ್ ನಲ್ಲಿ ಇದ್ದಾನೆ ಅಂತ ಕರೆಕ್ಟ್ ಆಗಿ ನ್ಯಾಯಾಲಯಕ್ಕೆ ಹೇಳಬೇಕಾಗುತ್ತೆ ನೋಟಿಸು ಕರೆಕ್ಟ್ ಆಗಿ ಆಕೆಗೆ ಗಂಡನಿಗೆ ಹೋಗಿದ್ಯಾ ಅಥವಾ ಅವರು ರೆಫ್ಯೂಸ್ ಮಾಡಿದಾರ ತಗೊಳ್ಳೋದನ್ನ ಇಂಟೆನ್ಶನಲಿ ನೋಟಿಸ್ನ ಅವಾಯ್ಡ್ ಮಾಡ್ತಾ ಇದ್ದಾರ ಇದನ್ನೆಲ್ಲ ಕೂಡ ಗಮನಿಸಬೇಕಾಗತ್ತೆ ಯಾಕಂದ್ರೆ ನ್ಯಾಯಾಲಯ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಡೇಟಿಂದ ಇನ್ನೊಂದು ಡೇಟ್ ಹಿಯರಿಂಗ್ ಡೇಟ್ ಏನಿರುತ್ತೆ ಕೋರ್ಟ್ ಅಲ್ಲಿ ಕೇಸ್ಗಳು ಕೊಡೋದು ಒಂದೂವರೆ ಎರಡು ತಿಂಗಳು ಮಿನಿಮಮ್ ಇದ್ದೇ ಇರುತ್ತೆ ಆದ್ರಿಂದ ಈ ನೋಟಿಸ್ ಸ್ಟೇಜ್ಗಳಿಗೋಸ್ಕರ ಕಾಯ್ತಾ ಕೂತ್ಕೊಂಡು ಎರಡು ತಿಂಗಳು ಮೂರು ತಿಂಗಳು ವೇಸ್ಟ್ ಮಾಡ್ಕೊಳ್ಳೋ ಬದಲಿಗೆ ನೋಟಿಸ್ ಕರೆಕ್ಟಾಗಿ ಸರ್ವ್ ಆಗಬೇಕು ಅನ್ನೋದೇ ಆದ್ರೆ ವೀಕ್ಷಕರೇ ಯಾವಾಗಲೂ ನ್ಯಾಯಾಲಯದಲ್ಲಿ ಎರಡು ಮೂರು ನೋಟಿಸ್ ನಾವು ಎರಡು ಮೂರು ಅಡ್ರೆಸ್ ನಾವು ಫರ್ನಿಶ್ ಮಾಡ್ಬೋದು ಅಂದ್ರೆ ಗಂಡ ಕೆಲಸ ಮಾಡೋ ಕಡೆ ಏನು ಆ ವರ್ಕಿಂಗ್ ಪ್ಲೇಸ್ ಏನಿದೆ ಅದು ಕೂಡ ಮಾಡಬಹುದು ಹಾಗೆ ಹಾಗೆ ಅವರ ಪರ್ಮನೆಂಟ್ ಅಡ್ರೆಸ್ ಏನಿದೆ ಅದು ಮತ್ತೆ ಟೆಂಪರರಿ ಅಡ್ರೆಸ್ ಏನಿದೆ ಅದು ಈ ರೀತಿ ಎರಡು ಮೂರು ಅಡ್ರೆಸ್ ಅನ್ನು ಕೂಡ ನ್ಯಾಯಾಲಯದಲ್ಲಿ ಫರ್ನಿಶ್ ಮಾಡ್ಬೋದು ಈ ರೀತಿ ಅಡ್ರೆಸ್ ಅನ್ನ ಫರ್ನಿಶ್ ಮಾಡೋದ್ರಿಂದ ಅವ್ರಿಗೆ ನೋಟಿಸ್ ಆದಷ್ಟು ತಲುಪೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ವೀಕ್ಷಕರ ಇನ್ನೊಂದೇನಂದ್ರೆ ಈ ಜೀವನಾಂಶ ಆದೇಶ ಪಡ್ಕೊಳ್ಳೋದ್ರಲ್ಲಿ ಯಾಕೆ ಡಿಲೇ ಆಗುತ್ತೆ ಅಂತಂದ್ರೆ ಅದರ್ ಸೈಡ್ನು ಕೂಡ ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ ಯಾಕೆ ಅಂದರೆ ಎಲ್ಲ ಸನ್ ಎಲ್ಲ ಪ್ರಕರಣಗಳಲ್ಲೂ ಎಕ್ಸ್ಪಾರ್ಟಿ ಆಡು ಸಿಕ್ಬಿಡೋದಿಲ್ಲ ಜೀವನಾಂಶಕ್ಕೆ ದಾವೆ ಹೆಣ್ಣು ಹೆಣ್ಣುಮಗಳಿಗೆ ನಿಂಗೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೇಂಟೆನೆನ್ಸ್ ತಗೊಳ್ಳಿ ನಿಮಗೆ ಮಗುಗೆ ಅಂತೇಳಿ ಯಾವುದೇ ಕೋರ್ಟು ಅಷ್ಟು ಸುಲಭವಾಗಿ ಆದೇಶವನ್ನು ಮಾಡೋದಿಲ್ಲ ಅಪೋಸಿಟ್ ಪಾರ್ಟಿನೂ ಬರಲಿ ಅವರನ್ನು ಹಿಯರ್ ಮಾಡೋಣ ಅವರು ಅಬ್ಜೆಕ್ಷನ್ ಹಾಕಲಿ ನೋಡೋಣ ಅಂತ ಹೇಳಿ ಅವ್ರಿಗೂ ನೋಟಿಸ್ ಸರ್ವ್ ಆಗಿದೆಯಾ ಈ ರೀತಿ ಅಥವಾ ನೋಟಿಸ್ ಸರ್ವ್ ಆಗಿ ಅದ್ರಲ್ಲಿ ಏನಾರು ತೊಂದರೆ ಇದೆಯಾ ಈ ರೀತಿ ಎಲ್ಲನೂ ಕೂಡ ನ್ಯಾಯಾಲಯ ಗಮನ ಕೊಡುತ್ತೆ ಎಲ್ಲ ಕೇಸಲ್ಲೂ ಎಕ್ಸ್ಪಾರ್ಟಿ ಜೀವನಾಂಶ ಆದೇಶ ಸಿಕ್ಕಿಬಿಡೋದಿಲ್ಲ ಈ ರೀತಿ ಮತ್ತೆ ಗಂಡ ಬಂದು ವಕಾಲತ್ ಹಾಕಿದ ಮೇಲೆ ಅವ್ರಿಗೂ ಕೂಡ ಅದರಿಂದ ವಕಾಲತ್ ಹಾಕಿ ಸಿಕ್ಸ್ಟಿ ಡೇಸ್ ಟೈಮ್ ಇರುತ್ತೆ ನೋಟಿಸ್ ರಿಸೀವ್ ಮಾಡಿಕೊಂಡು ಸಿಕ್ಸ್ಟಿ ಡೇಸ್ ಟೈಮ್ ಇರುತ್ತೆ ಬಂದು ವಕಾಲತ್ ಹಾಕಿ ಅವ್ರ ಅಬ್ಜೆಕ್ಷನ್ ಫೈಲ್ ಮಾಡೋಕೆ ಸಾಕಷ್ಟು ಕಾಲಾವಕಾಶ ಅವರಿಗೂ ಕೂಡ ಕೊಡುತ್ತೆ ಹಾಗೆ ವೀಕ್ಷಕರೇ ಮಧ್ಯಂತರ ಆದೇಶವನ್ನ ಪಡ್ಕೋಬೇಕಂತಂದ್ರೆ ಅವರು ಕೂಡ ಅವ್ರ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಅಂದ್ರೆ ಹೆಂಡತಿ ಯಾರು ದಾವಿಯನ್ನ ಹುಡ್ತಾರೆ ಅವರು ತಪ್ಪದೇನೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ಫೈಲಿಂಗ್ ಟೈಮ್ ಅಲ್ಲೇ ಹಾಕೋದ್ರಿಂದ ಆದೇಶವನ್ನ ಬೇಗ ಪಡ್ಕೋಬಹುದು ಈ ರೀತಿ ಒಂದು ನೋಟಿಸ್ ನೀಟಾಗಿ ಸರ್ವ್ ಆಗಿದೆ ಅಂತ ನೋಡ್ಕೋಬೇಕು ಹಾಗೆ ಒಂದು ವೇಳೆ ಅಬ್ಜೆಕ್ಷನ್ಸ್ ಹಾಕಕ್ಕೆ ಲೇಟ್ ಮಾಡ್ತಾ ಇದ್ರೆ ಇಂಟೆನ್ಷನಲಿ ಡಿಲೇ ಮಾಡ್ತಿದ್ರೆ ಡೇಟ್ಗಳನ್ನ ತಗೋತಾ ಇದ್ರೆ ಅದನ್ನು ಕೂಡ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾಗುತ್ತೆ ಅವರು ಇಂಟೆನ್ಷನಲಿ ಆ ತರ ಮಾಡ್ತಾ ಇದ್ದಾರೆ ಜೀವನಾಂಶ ಕೊಡೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾಗುತ್ತೆ ಈ ರೀತಿ ಸಮನ್ಸ್ ನೋಟಿಸು ನೀಟಾಗಿ ಸರ್ವ್ ಆಗಿದೆ ಅನ್ನೋದು ನೋಡ್ಕೊಳ್ಬೇಕು ಹಾಗೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೂಡ ಅಫಿಡವಿಟ್ ಯಾರೇ ಹೆಣ್ಮಗಳು ಜೀವನಾಂಶ ದಾವೆ ಹೂಡೋ ಹೆಣ್ಮಗಳು ಸಲ್ಲಿಸಬೇಕಾಗುತ್ತೆ ಹಾಗೇನೇ ಅಪೋಸಿಟ್ ಪಾರ್ಟಿ ಅವರು ಬೇಗ ಅಬ್ಜೆಕ್ಷನ್ಸ್ ಹಾಕ್ತಾರ ಹಾಕದೇ ಇದ್ದರೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದೆ ಅಂತ ಹೇಳಿಬಿಟ್ಟು ಕೋರ್ಟ್ ಗಮನಕ್ಕೆ ತರಬೋದಾಗುತ್ತೆ ಇನ್ನೂ ಒಂದು ತೊಂದರೆ ಏನಾಗುತ್ತೆ ಅಂದ್ರೆ ವೀಕ್ಷಕರೇ ಯಾವುದೇ ಒಂದು ಸ್ಟೇಜ್ ಕ್ಲೋಸ್ ಆದ್ರೆ ನ್ಯಾಯಾಲಯದಲ್ಲಿ ಅನ್ನೋ ಒಂದು ಆಪ್ಷನ್ ಇದೆ ಯಾವ ಸ್ಕಿಪ್ ಆಗಿ ಮುಂದೆ ಹೋಗುತ್ತೆ ಮಾಡುವಂತ ಒಂದು ಅವಕಾಶ ಇರೋದ್ರಿಂದ ಮತ್ತೂ ವಿಳಂಬ ಆಗುತ್ತೆ ಅಂದ್ರೆ ಅವ್ರ ಅಬ್ಜೆಕ್ಷನ್ಸ್ ಹಾಕಬೇಕು ಅವ್ರ ಅಬ್ಜೆಕ್ಷನ್ ಹಾಕೋದು ಹಾಕಿಲ್ಲ ಈ ಡೇಟಲ್ಲೇ ಮಾಡಬೇಕಿತ್ತು ಅವರು ಮೇಂಟೆನೆನ್ಸ್ ಕೇಸ್ ಹಾಕಿದಾಳೆ ಹೆಂಡತಿ ಗಂಡ ಬಂದು ಅಬ್ಜೆಕ್ಷನ್ಸ್ ಹಾಕಬೇಕು ಅಥವಾ ಲೈಬಿಲಿಟಿಟೇ ಫೈಲ್ ಮಾಡಬೇಕು ಮಾಡ್ತಾ ಇಲ್ಲ ಬೇಕು ಅಂತಾನೆ ಡಿಲೇ ಮಾಡ್ತಿದ್ದಾರೆ ಅನ್ನೋದೇ ಆದ್ರೆ ನ್ಯಾಯಾಲಯ ಆ ಸ್ಟೇಜ್ ಮಾಡಿ ಆರ್ಡರ್ಸ್ ಮಾಡೋಣ ಅಂತ ಹೇಳಿ ದಿನ ಇಟ್ಕೊಂಡಿದ್ದಾಗ ಅಪೋಸಿಟ್ ಪಾರ್ಟಿ ಏನ್ ಮಾಡ್ತಾರೆ ಮಾಡಿಕೊಂಡು ಅಂದ್ರೆ ಸ್ಟೇಜ್ ಏನು ಕ್ಲೋಸ್ ಆಗಿದೆ ಅದನ್ನ ರೀಕಾಲ್ ಮಾಡ್ಬಿಟ್ಟು ಮತ್ತೆ ನಾನು ಅಬ್ಜೆಕ್ಷನ್ಸ್ ಹಾಕ್ತೀನಿ ಅಂತ ಹೇಳಿ ಮತ್ತೆ ಟೈಮ್ ತಗೊಳ್ಳುವಂತ ನೋಡ್ತೀವಿ ಯಾವಾಗ್ಲೂ ವೀಕ್ಷಕರೇ ನ್ಯಾಯಾಲಯ ಕೂಡ ಅಪೋಸಿಟ್ ಪಾರ್ಟಿಗೂ ಸಾಕಷ್ಟು ಕಾಲಾವಕಾಶ ಕೊಟ್ಟಿನೇ ಒಂದು ಆದೇಶವನ್ನು ಮಾಡುತ್ತೆ ಅದ್ರಿಂದ ಸಮನ್ಸ್ ಕರೆಕ್ಟ್ ಆಗಿ ಸರ್ವ್ ನೋಟಿಸ್ ಹೋಗಿದ್ಯಾ ಮತ್ತೆ ಅಸೇಟ್ಸ್ ಅಂಡ್ ಲೈಬ್ರೆಟೀಸ್ ನನ್ ಕಡೆಯಿಂದ ಫೈಲ್ ಆಗಿದ್ಯಾ ಹಾಗೇನೆ ಅವ್ರ ಅಬ್ಜೆಕ್ಷನ್ ಫೈಲು ಕರೆಕ್ಟ್ ಟೈಮ್ ಮಾಡಿದಾರೆ ಇದನ್ನೆಲ್ಲ ಕೂಡ ನೀಟಾಗಿ ಫಾಲೋಅಪ್ ಮಾಡ್ಬೇಕಾಗತ್ತೆ ಒಂದು ಜೀವನಾಂಶ ಆದೇಶವನ್ನ ಯಾವ್ದೇ ಮಹಿಳೆ ಪಡ್ಕೋಬೇಕಾದ್ರೆ